ಆತ್ಮೀಯ ರೈತ ಬಾಂಧವರೇ ನಾನು ನಿಮ್ಮ ಧರಣೇಶ್ ಸಿ ಗ್ರೋಪ್ ಲೀಡರ್ ಅಕ್ಷಯ ಬೈಠಕ್ ಈ ದಿನ ನಾವು ಶ್ರೀಯುತ ಎಚ್ ಎಲ್ ಕೃಷ್ಣಮೂರ್ತಿಯವರು ಮಾನ್ಯ ರಿಟೈರ್ಡ್ ಪ್ರೌಢಶಾಲಾ ಶಿಕ್ಷಕರು ಅವರ ತೋಟದಲ್ಲಿದ್ದೀವಿ ಕಳೆದ ಬಾರಿ ಕೇವಲ ಎರಡೆರಡು ಕೆ ಜಿ ಕೊಟ್ಟಿದ್ದರು ಇದೇ ಅಡಕೆ ತೋಟಕ್ಕೆ ಈ ವರ್ಷ ಅದರಲ್ಲಾದಂಥ ಬದಲಾವಣೆಯನ್ನು ಗಮನಿಸ್ಬಿಟ್ಟು ಒಂದೊಂದು ಮರಕ್ಕೂ ಸಹ ನಾಲ್ಕು ನಾಲ್ಕು ಕೆ ಜಿವರೆಗೂ ವರೆಗೂ ಸಮೃದ್ಧಿ ಗೊಬ್ಬರವನ್ನು ಮತ್ತೆ ಇನ್ನೂರೈವತ್ತು ಗ್ರಾಮ್ ಗ್ರಾನ್ಯೂಲ್ಸನ್ನು ಕೊಟ್ಟಿರ್ತಾರೆ ಸೊ ಈಗಲೂ ಕೊಡ್ತಾ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದೆ ಸರ್ ಸ್ಟಾಕ್ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹೇಗಿದೆ ಸರ್ ಹೋದ ವರ್ಷ ಕೊಟ್ಟಿದ್ದು ಕಡಿಮೆ ಕೊಟ್ಟಿದೆ ಎರಡು ಕೆ ಜಿ ಕೊಟ್ಟಿದೆ ಒಂದು ಒಂದು ಮೂರು ಕೆಜಿ ನಾಲ್ಕು ಕೆಜಿಯಷ್ಟು ಸಮೃದ್ಧಿಯನ್ನು ಮತ್ತು ಇನ್ನೂರ ಗ್ರಾಮಷ್ಟು ಗ್ರಾನ್ಯೂಲ್ಸನ್ನು ಈಗ ಹೋದ್ ಹೋದ್ ವರ್ಷದ ಇಳುವರಿ ಬಹಳ ಚೆನ್ನಾಗಿ ಬಂತು ಗೊಬ್ಬರವನ್ನು ಕೊಟ್ಟ ಮೇಲೆ ಒಳ್ಳೆ ಇಳುವರಿ ಬಂದಿದೆ ಹೋದ ವರ್ಷ ಮದ್ದಿದ್ದು ಆ ಕಸ ಕೊಡ್ದಲ್ಲೇ ಇದ್ದಿದ್ದು ಅಲ್ಲಿ ಕಾಣಿಸ್ತಿದೆಯಲ್ಲ ಮದ್ದಿದ್ದು ಹತ್ತಿಯಾದ ಗಿಡಗಳಿಗೆ ಕಳೆದ ವರ್ಷ ಗೊಬ್ಬರವನ್ನು ಕೊಟ್ಟಿರ್ಲಿಲ್ಲ ಸ್ವಲ್ಪ ಕೆಂಚಕ ಆಗಿದ್ದ ದೃಶ್ಯ ಕಂಡು ಬಂತು ಈ ವರ್ಷ ಅದಕ್ಕೆ ಒಂದು ಕೆ ಜಿ ಹೋದ ವರ್ಷ ಕೊಟ್ಟಿರಲಿಲ್ಲ ಹಂಗಾರ ಒಂದು ಡ್ರಾಪ್ ಕೊಟ್ಟಿಲ್ಲ ಅದಕ್ಕೆ ಓಕೆ ಸರ್ ಅದಕ್ಕೂ ಇದಕ್ಕೂ ಕೊಟ್ಟಿರೋದಕ್ಕೂ ಕೊಟ್ಟಿಲ್ದಲ್ಲೇ ಇರೋದಕ್ಕೂ ವ್ಯತ್ಯಾಸ ಏನು ಕಾಣಿಸ್ತಿದೆ ಸರ್ ಇರುವಂಥದ್ದು ಒಳ್ಳೆ ಇಳುವರಿಯನ್ನು ಕೊಟ್ಟಿದೆ ಆ ಬಣ್ಣ ಬಣ್ಣದಲ್ಲಿ ಬಣ್ಣ ಕಂಡು ಬರುತ್ತೆ ಗರಿಗಳಿಲ್ಲ ಎಲ್ಲ ಕೆಂಪುಗಾಗಿದೆ ಕೆಂಚುಗಾಗಿದೆ ಈ ವರ್ಷ ಸ್ವಲ್ಪ ಒಳ್ಳೆಯ ಇಳುವರಿಯನ್ನು ಕೊಡುತ್ತೆ ಎನ್ನುವ ನಿರೀಕ್ಷೆಯನ್ನು ಇದ್ದೇನೆ ಹೋದ ವರ್ಷ ಪರವಾಗಿಲ್ಲ ಸರ್ ಬೆಳೆ ಎಲ್ಲ ಈ ಗಿಡಗಳಿಗೆಲ್ಲ ಕೊಟ್ಟಿದ್ರಿ ಹೋದ ವರ್ಷ ಈ ಗಿಡಗಳಿಗೆಲ್ಲ ಕೊಟ್ಟಿದ್ದೀನಿ ಕಳೆದ ಬಾರಿ ಎರಡು ಲಕ್ಷ ಹದಿನೈದು ಸಾವಿರ ಕೊಟ್ಟಿದ್ದಂಥದ್ದು ಈ ಬಾರಿ ಮೂರುವರೆ ಲಕ್ಷಕ್ಕೆ ಕೊಟ್ಟಿದ್ದೆ ಚೇಳಿಗೆ ಕೊಟ್ಟಿದ್ದೇನೆ ಹಾಗಾಗಿ ಫಲಿತಾಂಶದಲ್ಲಿ ಒಳ್ಳೆಯ ಫಲಿತಾಂಶ ಬಂದಿದೆ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ ಓಕೆ ಓಕೆ ಸರ್ ಸ್ಟಾಕ್ ಎಲ್ಲ ಹೇಗಿದೆ ಸರ್ ನೋಡಿ ಸ್ನೇಹಿತರೆ ಸಮೃದ್ಧಿ ಗೊಬ್ಬರ ಈ ರೀತಿ ಇರುತ್ತೆ ನೋಡಿ ಎಷ್ಟು ಸರ್ ಈ ಸತಿ ಎಷ್ಟು ಚೀಲ ಇಳಿಸ್ಕೊಂಡಿದ್ದೆ ಸರ್ ನೀವು ಒಟ್ಟು ಸರಿ ಎಪ್ಪತ್ತೈದು ಚೀಲ ಇಳಿಸ್ಕೊಂಡಿದ್ದೆ ಎಪ್ಪತ್ತೈದು ಚೀಲ ಇಳಿಸ್ಕೊಂಡಿದ್ದೀರಾ ಓಕೆ ಓಕೆ ನೋಡಿ ತೋಟ ಸುತ್ತ ಹಾಕಿದ್ದಾರೆ ಗೊಬ್ಬರ ಈಗ ಉಕ್ಕೆ ಮಾಡಲಿಕ್ಕೆ ಟ್ಯಾಕ್ಟ್ರ್ ಬರ್ತದಂತೆ ಈಗ ಟ್ಯಾಕ್ಟ್ರು ಬರುತ್ತಲ್ಲ ಸರ್ ನೋಡಿ ಖಾಲಿ ಚೀಲಗಳು ಸಮೃದ್ಧಿ ಓಕೆ ಥ್ಯಾಂಕ್ ಯು ಸೊ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಧರಣೇಶ ಶಸಿಕೆ ಗ್ರೂಪ್ ಲೀಡರ್ ಅಕ್ಷಯ ಬೈಟಕ್